ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ರಬಕವಿನಗರದ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘವು ತಾಲೂಕು ಆಡಳಿತ ಮತ್ತು ಕಾರ್ಮಿಕರ ಇಲಾಖೆ ಸಹಯೋಗದೊಂದಿಗೆ ಬನಹಟ್ಟಿ ನ್ಯಾಯವಾದಿ ಸಂಘ ಸಂಯುಕ್ತಾಶ್ರಯದಲ್ಲಿ ಕಾರ್ಮಿಕರಿಗಾಗಿ ಕಾನೂನು ಅರಿವು ತಿಳುವಳಿಕೆ ಜೊತೆ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ಬನಹಟ್ಟಿ ನ್ಯಾಯಾಲಯದ ಹಿರಿಯ ದಿವಾನಿ ನ್ಯಾಯಾಧೀಶ ರೇಷ್ಮಾ ಗೋಣಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾರ್ಮಿಕರು ಈ ದೇಶದ ಒಂದು ಶಕ್ತಿ. ಆದರೆ ಅವರಿಗೂ ಒಂದು ಕಾನೂನಾತ್ಮಕವಾದ ನ್ಯಾಯವಾಗಿ ಆಡಳಿತ ನಡೆಸಲು ರಚಿಸಿದ ಕಾರ್ಮಿಕ ಇಲಾಖೆ ಒಂದು ಇದೆ. ಅಲ್ಲಿ ವ್ಯವಸ್ಥಿತವಾದ ಕಾನೂನಿನ ಬದ್ಧತೆಯಲ್ಲಿ ಕಾರ್ಮಿಕರಿಗಾಗಿ ಕಾರ್ಯಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯದ ಹಕ್ಕು ಎಲ್ಲ ಕಾರ್ಮಿಕರಿಗಿದೆ ಅಂತ ತಿಳಿಸಿದರು. ನಮ್ಮ ನೇಕಾರ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಹಮಾಲರು ಎಲ್ಲರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡುವ ಸಲುವಾಗಿ ಇವತ್ತು ಈ ಶಂಕರಲಿಂಗ ಮೈದಾನದಲ್ಲಿ, ಶಂಕರಲಿಂಗ ದೇವಸ್ಥಾನದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ನಿಮ್ಮ ಮತ ನಿಮ್ಮ ಹಕ್ಕು, ಅದನ್ನು ಪವಿತ್ರವಾದಂತಹ ಮತವನ್ನು ತಾವು ವಿಶೇಷ ಕಾಳಜಿಯಿಂದ ಚಲಾಯಿಸಬೇಕು. ಮತದಾನದ ಅರಿವನ್ನು ಮಾಡಿ, ಮತದಾನವು ಜನ್ಮಸಿದ್ಧ ಹಕ್ಕು ಆಗಿರೋದ್ರಿಂದ ನಮ್ಮ ನೇಕಾರ ಕಾರ್ಮಿಕರು, ಕೂಲಿ ಕಾರ್ಮಿಕರು,